ಇನ್ನೇನು ತಾಳಿ ಕಟ್ಟುವಂತಹ ಸಂದರ್ಭ ಹುಡುಗ ತಾಳಿ ಕಟ್ಟಬೇಕು ಎಲ್ಲ ಜನ ಬಂದಿದ್ದಾರೆ ಆರ್ತಕ್ಷತೆ ಇನ್ನೇನು ಅಕ್ಷತೆ ಹಾಕೋದಕ್ಕೆ ರೆಡಿಯಾಗಿದ್ದಾರೆ ಹುಡುಗಿ ತಲೆ ಸುತ್ತದವರಂಗೆ ನಾಟಕ ಆಡಿ ಕೆಳಕ್ಕೆ ಬಿದ್ದುಬಿಟ್ಟಿದ್ದಾರೆ ಆಮೇಲೆ ನೋಡಿದ್ರೆ ನನ್ನ ಲವರ್ನೇ ಮದುವೆ ಆಗ್ತೀನಿ ದೊಡ್ಡ ಡ್ರಾಮಾ कोने क्षण मुरदु बिद्दिदे मदुवेयोंदु ताळी कट्टुव वेळे वधुविन है ड्रामा मंगलसूत्र कट्टुवाग कुसिदु बिद्दंते नाटक आड्ताळे कुसिदु बिद्दंते नटिसि तलेगे ओंदु स्वल्प नीरगिरेल्ल तट्टिर्तारे ओंचूरु नीरु कुडिस्तारे आग इल्ल ननगे ई मदुवे इष्ट इल्ल नन्न लवर्ने मदुवे आग्तीनि ओंदु हुडुगन नानु प्रीतिस्तिदीनि अंत मैसूरिन विद्याभारति कल्याण मंटपदल्लि नडेदंतह घटने इदु ಒಂದು ರೀತಿನಲ್ಲಿ ಪಾಪ ನಾನು ಹೇಳೋದು ಪ್ರೀತಿ ಮಾಡೋದು ಮದುವೆ ಮಾಡೋದು ಇವೆಲ್ಲ ತಪ್ಪು ಅಂತ ಅಲ್ಲ ಮೊದಲೇ ಹೇಳಿಕೊಂಡು ಪೇರೆಂಟ್ಸ್ ಮನವೊಲಿಸಿ ತಾನು ಇಷ್ಟಪಟ್ಟ ಹುಡುಗನ ಮದುವೆ ಆಗಬಹುದಾಗಿತ್ತು ಕೊನೆ ಮೊಮೆಂಟ್ ಅಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ತನಕ ಸುಮ್ಮನಿದ್ದು ಆಗ ನಾಟಕ ಆಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಹುಡುಗಿ ಮನೆಯವರು ಖರ್ಚು ಮಾಡಿರ್ತಾರೆ ಹುಡುಗನ ಮನೆಯವರು ಖರ್ಚು ಮಾಡಿರ್ತಾರೆ ನೂರಾರು ಜನ ಬಂದಿರ್ತಾರೆ ಎಲ್ಲರ ಮುಂದೆ ಕುಟುಂಬದ ಮರ್ಯಾದೆಯನ್ನು ತೆಗೆಯುವ ಕೆಲಸ ಇದು ನಿನಗೆ ಅಷ್ಟೊಂದು ಇಷ್ಟ ಇದ್ದಿದ್ರೆ ಮೊದಲೇ ಮಾಡ್ಕೋಬೇಕಾಗಿತ್ತು ಮೊದಲೇ ಇದೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಇಷ್ಟೆಲ್ಲ ಯಾಕೆ ಮಾಡಬೇಕಾಗಿತ್ತು ಇದು ಪ್ರಶ್ನೆ ಕೊನೆಗೂ ಕೂಡ ಏನೋ ಡ್ರಾಮಾ ಆಗಿದೆ ಈಗ ಮದುವೆ ನಡೆದಿಲ್ಲ ಮದುವೆ ನಡೆದಿಲ್ಲ ಹುಡುಗಿನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಅಂತಕಂತ ಮಾಹಿತಿ ಬಟ್ ಅವರು ಅಂದ್ರೆ ಆ ಹುಡುಗಿಯ ಆಂಗಲ್ ನಲ್ಲಿ ಯೋಚನೆ ಮಾಡಕ ಹೋದ್ರೆ ಆಕೆ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟಿರಬಹುದು ಮನೆಯವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿರಬಹುದು ಆಗದೇ ಇರಬಹುದು ಇದು ಲಾಸ್ಟ್ ಚಾನ್ಸ್ ನಂದು ಈಗ ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ನನ್ನ ಪ್ರಿಯಕರನನ್ನು ನಾನು ಮರ್ತಂಗೆ ಅಂತ ಅನ್ಸಿರಬಹುದು ಹಾಗಾಗಿ ಕೊನೆಯ ಅಟೆಂಪ್ಟ್ ಮಾಡೇ ಬಿಡೋಣ ಅಂತ ಮಾಡಿರಬಹುದು ಗೊತ್ತಿಲ್ಲ ಆದರೆ ಮನೆ ಮರ್ಯಾದೆ ಬೀದಿನಲ್ಲಿ ಎಲ್ಲರ ಮುಂದೆ ಹರಾಜಾಗೋದಕ್ಕೆ ಈಕೆ ಕಾರಣ ಆದ್ಲು ಈಗ ಇವರ ಅಪ್ಪ ಅಮ್ಮ ಎಲ್ಲ ತಲೆ ತಗ್ಗಿಸ್ಬೇಕು ಇನ್ನು ಹುಡುಗನ ಮನೆಯವರು ಹೇಳಿ ಅವರು ಬೇಕಾದಷ್ಟು ಖರ್ಚು ಮಾಡಿ ಮದುವೆಗೆ ಎಲ್ಲರನ್ನೂ ಕರೆದಿರ್ತಾರೆ ಅವ್ರ ಕಡೆ ಸಂಬಂಧಿಕರೆಲ್ಲ ಬಂದಿರ್ತಾರೆ ಫ್ರೆಂಡ್ಸ್ ಬಂದಿರ್ತಾರೆ ಅವ್ರ ಮುಂದೆ ದೊಡ್ಡ ಅವಮಾನ ಪೂರ್ವಾಪರಗಳನ್ನು ವಿಚಾರಿಸಿ ಮದುವೆ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರ ಅಂತ ಅನ್ನಲ್ವಾ ಹುಡುಗಿ ಸುಮ್ಮನಕ್ಕೆರಿಯೋದು ಆಯ್ತಾ ನಮಗೆ ಅವರು ಪರಿಚಯ ನಮ್ಮ ಅತ್ತೆಗೆ ನನಗಲ್ಲ ನಮ್ಮ ಅತ್ತೆಗೆ ಪರಿಚಯ ಆಗಿ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ಎಲ್ಲರೂ ಒಂದು ಒಳ್ಳೆ ಹುಡುಗ ಇದ್ರೆ ತೋರಿಸಿ ಅಂತ ಹೇಳಿದ್ರು ಬೇರೆ ಕಡೆ ನೋಡ್ತಾ ಇದ್ರಂತೆ ಆಗ ನಮ್ಮ ಅತ್ತೆ ಅಂದ್ರೆ ಹುಡುಗಿ ಆಚೆ ಹೋಗಲ್ಲ ಈಚೆ ಬರಲ್ಲ ಒಳ್ಳೆ ಹುಡುಗಿ ಅವಳು ನಾವು ಹೋಗಿ ಕೇಳಿ ನಿಮ್ಮ ತಮ್ಮನಿಗೆ ನಾವು ಹೆಣ್ಣು ಹುಡುಕ್ತಾ ಇದ್ದೋ ಅವಾಗ ಹೆಣ್ಣು ಹುಡುಕ್ತಾ ಇದ್ದಾಗ ಹೆಣ್ಣು ಹುಡುಕ್ತಾ ಇದ್ದಾಗ ಅವ್ರು ಹೇಳಿದ್ರು ಹೋಗಿ ನೋಡಿ ನಿಮ್ಮ ತಮ್ಮನಿಗೆ ಒಳ್ಳೆ ಹುಡುಗಿ ಅಂತ ಹೇಳಿದ್ರು ನಾವು ಹೋದ್ರು ಹೋದಾಗ ಅವಳು ಇರಲಿಲ್ಲ ಮನೇಲಿ ಎಂಟೂವರೆ ಹತ್ರ ಬಂದು ಎಂಟೂವರೆ ಮಾಟ ಕಾಯ್ಕೊಂಡಿದ್ದೋ ಕಾಫಿ ಮಾಡಿಕೊಟ್ರು ಅವರಮ್ಮ ಕೊಟ್ಲು ಆಮೇಲೆ ನಾವು ಹುಡುಗನ್ನ ಕರೆಸದ ಹುಡುಗಿಗೆ ಇಷ್ಟನ ಅಂತ ನಾವು ಮಾತಾಡ್ಕೊಂಡಿದ್ದಕ್ಕೆ ಕರೆಸಿ ನನಗೆ ಇಷ್ಟ ಅಂತ ಅಂದ್ವಿ ಆಯ್ತಾ ಅವಳ ಮುಂದೆನೆ ನಾವು ಕೇಳ್ದು ನನ್ನ ತಮ್ಮನ ಜೀವನ ನೀನು ಹಾಳು ಮಾಡ್ಬೇಡ ನಿಂಗೆ ಯಾರು ಇಷ್ಟ ಆಯ್ತಾ ಮದುವೆ ಮಾಡ್ಕೊಳಂಗಿದ್ರೆ ಹೊರಟೋಗ್ಬಿಡು ಆಯ್ತಾ ಅಂತ ನಾವು ಕೇಳ್ದು ನಾವು ಕೇಳಿದಕ್ಕೆ ಅವ್ರು ಏನಂತ ಹೇಳಿದ್ರು ಇಲ್ಲ ನನಗೆ ಇಷ್ಟ ಆಯ್ತಾ ನಾನು ಯಾವ ಹುಡುಗನ್ನು ಪ್ರೀತಿಸಿಲ್ಲ ಏನೂ ಮಾಡಿಲ್ಲ ನಾನು ಅಂತ ಅಂದ್ರು ಹಂಗಂತ ಅಂದ್ಮೇಲೆ ನಾವು ರಾತ್ರಿನೂ ಕೇಳಿದೀವಿ ನಾವು ನಗ್ನ ಪತ್ರಿಕೆ ಪ್ರಿಂಟ್ ಹೊಡ್ಸೋದು ಒಂದು ಸ್ವಲ್ಪ ದಿನ ಎಂಗೇಜ್ಮೆಂಟ್ ಖುಷಿಯಾಗೇ ಇದ್ರು ಖುಷಿಯಾಗೇ ಇದ್ರು ರಾತ್ರಿ ಫೋಟೋ ವಿಡಿಯೋ ಎಲ್ಲ ಖುಷಿಯಾಗಿ ಹುಡುಗನ ಜೊತೆ ತಗಸ್ಕೊಂಡ್ರು ಆಯ್ತಾ ರಾತ್ರಿ ಒಂದು ಮೆಸೇಜ್ ಬಂತು ನಮ್ಮ ತಮ್ಮನ ಫೋನ್ಗೆ ಆ ಹುಡುಗಿ ನನಗೆ ಮದುವೆ ಮಾಡ್ಕೋಬೇಡಿ ಆ ಹುಡುಗಿ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ನಮ್ಮ ತಮ್ಮನ ಫೋನ್ಗೆ ಫೋನ್ ಬಂದಾಗ ಅವ್ರು ಪ್ರೀತಿಸಿರೋ ಹುಡುಗನಿಗೆ ಇವಳು ಕೊಟ್ಟದ ಏನೋ ಗೊತ್ತಿಲ್ಲ ನಾವು ತಕ್ಷಣ ಹುಡುಗಿ ಮನೆಗೆ ಫೋನ್ ಮಾಡಿದೆ ಹಿಂಗೆ ಮೆಸೇಜ್ ಬರ್ತೈತೆ ಏನು ಎಂತು ಅಂತ ಕೇಳಿದಕ್ಕೆ ಅವಳಂದು ನಾನು ಏನೂ ಮಾಡಿಲ್ಲ ನನ್ನ ಮೇಲೆ ಯಾರಿಗೂ ಒಳ್ಳೆ ಕಿಚ್ಚ ಐತೆ ಯಾರೋ ನಂಬರ್ ತಗೊಂಡು ನನಗೆ ಹಿಂಗೆ ಮಾಡ್ತವ್ರೆ ನಿಮ್ಮ ತಮ್ಮ ನನಗೆ ಇಷ್ಟನೇ ಮದುವೆ ಮಾಡ್ಕೊಳಕ್ಕೆ ನಂದೇನು ಪ್ರಾಬ್ಲಮ್ ಇಲ್ಲ ಅಂತ ಕೇಳಿದೆ ರಾತ್ರಿನೂ ಹೋದೋ ನಿನ್ನೆ ಛತ್ರಕ್ಕೆ ಹೋಗೋದು ಸಂಜೆ ಛತ್ರಕ್ಕೆ ಬರ್ಬೇಕಾದ್ರೆ 2 ಗಂಟೆ ಕರೆಕ್ಟಾಗಿ ಅವ್ರ ಮನೆಗೆ ಹೋದೆ ಏನು ನಿಮ್ಮದು ವಿಚಾರ ನನ್ನ ತಮ್ಮನ ಜೀವನ ನೀವು ಹಾಳು ಮಾಡಬೇಡಿ ಆಯ್ತಾ ಇಷ್ಟ ಇದ್ರೆ ಮದುವೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬಲವಂತ ಇಲ್ಲ ಅಂತಾನೆ ನಾವು ಕೇಳ್ದು ಇಲ್ಲ ನನಗಿಷ್ಟನೇ
ನನ್ನ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿನ್ನ ತಮ್ಮ ಇಷ್ಟನೇ ಅಂತ ಹೇಳ್ಬಿಟ್ಟು ಬೆಳಗ್ಗೆನೂ ಎಲ್ಲ ಸಂಭ್ರಮ ಮಾಡಿಸ್ಕೊಂಡು ಎಲ್ಲ ರೀತಿನೂ ಮಾಡಿಸ್ಕೊಂಡು ಹುಡುಗನ ಜೊತೆನೂ ಚೆನ್ನಾಗಿತ್ತು ಅಪ್ಪ ಅಮ್ಮ ಎಲ್ಲರೂ ಬಂದಿರೋರೆಲ್ಲ ಆಲ್ಬಿಡೋ ಗಂಟನೂ ಚೆನ್ನಾಗಿತ್ತು ತಾಳಿ ಕಟ್ಟೋ ಸಮಯ ಬಿದೋದು ಬಿದೋಗ್ಬಿಟ್ಟು ನೀರು ಕುಡಿಸಿದ್ರು ನೀರು ಕುಡಿಸಲಿಲ್ಲ ಬೇಕು ಅಂತಲೇ ಬಿದೋದ್ರು ಬಿದೋದ್ಲು ಬಿದೋದಾಗ ನೀರು ಕುಡಿಸಿದ್ರು ನೀರು ಒಳಕ್ಕೆ ಹೋಗ್ತಿರಲಿಲ್ಲ ಆಮೇಲೆ ಸಮಾಧಾನ ಮಾಡಿ ಗಾಳಿ ಬಿಸಿ ಎದಳಿಸಿದ್ರು ನನಗೆ ಇಷ್ಟ ಇಲ್ಲ ಹುಡುಗ ನಾನು ಮದುವೆ ಆಗಲ್ಲ ಇಷ್ಟ ಅಂದಿದ್ರು ಹಂಗಂದಿದ್ದಕ್ಕೆ ನಮ್ಮ ತಮ್ಮ ನನಗೆ ಮದುವೆ ಆಗಲ್ಲ ನಾನು ಹೇಳ್ದೆ ತಾನೆ ಮೆಸೇಜ್ ಬಂದಿದ್ದು ಅಂತ ನನಗೆ ಬೇಡ ಹುಡುಗ ನಾನು ಮದುವೆ ಆಗಲ್ಲ ಅಂತ ನಮ್ಮ ತಮ್ಮ ಅವತ್ತು ಛತ್ರಪಟ್ಟೆ ಆ ಗಂಟೆಲೋ ನೋಡದ ಇರಲಿಲ್ಲ ಈಗ ಇವರು ನಮಗೆ ಏನು ನ್ಯಾಯ ಕೊಡಿಸ್ಕೊಳ್ಳೋದ ನಮಗೆ ಗೊತ್ತಿಲ್ಲ ನಮ್ಮ ಕಡೆಯಿಂದ ಏನು ತಪ್ಪು ಇಲ್ಲ ತಾಳಿ ಕಟ್ಟಡ ಮೇಲೆ ಬಿದ್ದು ಬಿಡ್ತಾರಾ ಬಿದ್ದು ಬಿಡ್ತಾರಾ ಆಗ ನಾನು ಹಾಕಿಲ್ಲ ಬಿಸಾ ಮೊದಲು ಯಾವ ಊರಿಂದ ಯಾವ ಊರಿಗೆ ಅಂತ ಹೇಳಿದೆ ಸರ್ ಇದು ಸುನಿತ್ ಕರೀಂತ ಬೆಂಗಳೂರು ಸರ್ ಬೆಳಿಗ್ಗೆ ಮಾಂಗಲ್ಯ ಕಟ್ಟ ತಂಕಟ್ಟು ಬಂದಿದೆ ಹುಡುಗಿ ಮಾಂಗಲ್ಯ ಕಟ್ಟ ತಂಕಟ್ಟು ಬಂದು ಏನೋ ಹುಡುಗನ ನೀನು ತಾಳಿ ಕಟ್ಟಿಸ್ಕೊಂಡು ನಾನು ಜೀವ ನಾಲ್ಕು ಜನ ಅಂತ ಅದರಿಂದ ಅಸಮಾನ ಪಡ್ತಿದ್ದಂಗೆ ಅದಕ್ಕೆ ಸರ್ ಆಯ್ಕಿಲ್ಲ ಏನು ಹುಡುಗನ ಯಾಕೆ ಅಂತ ಇಷ್ಟಪಡ್ತಾರೆ ಬೇರೆ ಹುಡುಗ ಅದು ಗೊತ್ತಿದ್ದು ಮನೆಯವರು ಏನಾದರೂ ಮದುವೆ ಮಾಡೋ ಪ್ರಯತ್ನ ಮಾಡಿದಾರ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರ ಮನೆಯವ್ರಿಗೆ ಗೊತ್ತಿದೆ ಇಲ್ಲ ತಂದೆ ತಾಯಿ ಇಷ್ಟಪಡ್ತಾರೆ ಅದರಿಂದ ಬೇರೆ ಇದರಿಂದ ಅವರು ಈಗ ಈಗ ಇಲ್ಲಿ ಗೊತ್ತಾಗಿರೋದು ಪೊಲೀಸ್ನವ್ರು ಬಂದು ಎಂಕ್ವೈರಿ ಮಾಡಿದಾಗ ಹಿಂಗೆ ಬೇರೆ ಹುಡುಗರು ಇಷ್ಟಪಟ್ಟು ಈಗ ಆಗೋದು ಅನ್ನೋದು ಈಗ ಗೊತ್ತಾಗಿದೆ ಎಂಕ್ವೈರಿ ಮಾಡೋದು ಹುಡುಗಿ ತಾಳಿ ಕಟ್ಟಡ ಮೇಲೆ ಬಿದ್ದೋಗ್ಬಿಡ್ತಾ ಬಿದ್ದೋಗ್ಬಿಡ ಆಗ ನಾನು ಹಾಕಿಲ್ಲ ಅರ್ಪಿಸ ಓಕೆ ಇದು ಕಥೆ ನೋಡ್ತಾ ಇದ್ದೀರಾ ಬಟ್ ಅದೇ ಅಷ್ಟು ಅವ್ರ ಅಕ್ಕ ಹುಡುಗನ ಅಕ್ಕ ಮಾತನಾಡ್ತಾ ಇದ್ದಾರಲ್ಲ ಚೆನ್ನಾಗಿ ಹೇಳಿದ್ರು ಅವರು ನಾನು ಹಂತ ಹಂತದಲ್ಲೂ ಕೇಳಿದ್ದೀನಿ ಹುಡುಗಿನ ನಿಂಗೆ ಇಷ್ಟ ಇದ್ದರೆ ಮದುವೆ ಮಾಡ್ಕೊಳ್ಳಮ್ಮ ಇಲ್ಲ ಬೇಡ ನನ್ನ ತಮ್ಮನ ಭವಿಷ್ಯ ಹಾಳು ಮಾಡಬೇಡ ಅಂತ ಅವತ್ತಿಂದ ಇವತ್ತಿನ ತನಕ ಇಲ್ಲ ಇಲ್ಲ ನಿಮ್ಮ ಹುಡುಗ ನನಗಿಷ್ಟ ಇಷ್ಟ ಅಂತ ಹೇಳಿ ತಾಳಿ ಕಟ್ಟೋ ಟೈಮಲ್ಲಿ ಹಿಂಗೆ ಮಾಡಿದ್ಲಲ್ಲ ಇದು ಇದು ತಪ್ಪು ಇದು ಖಂಡಿತ ತಪ್ಪು ಅದು ಹುಡುಗಿದೇ ತಪ್ಪು ಪಾಪ ಈಗ ಪಶ್ಚಾತ್ತಾಪ ಪಡ್ತಾ ಇರ್ತಕ್ಕಂಥವ್ರು ಹುಡುಗನ ಮನೆಯವರು ಈ ಥರ ಆಗೋಯ್ತಲ್ಲ ಅಂತ ಒಂದು ಸಾರ್ತಿ ಹಸೆ ಮನೆ ಮೇಲೆ ಏರಿದ ಮೇಲೆ ಆ ಮದುವೆ ಕ್ಯಾನ್ಸಲ್ ಆಗಬಾರ್ದು ಆಯಿತು ಅಂತಂದಾಗ ಅವಮಾನ ದೊಡ್ಡ ಅವಮಾನ ಈಗ ಈ ಹುಡುಗಿ ಒಬ್ಬಳು ಮಾಡೋ ತಪ್ಪಿನಿಂದ ಎಲ್ರಿಗೂ ಅವಮಾನ ಹುಡುಗಿ ಅಪ್ಪ ಅಮ್ಮನಿಗೆ ಅವಮಾನ ಹುಡುಗನ ಮನೆಯವ್ರಿಗೆ ಅವಮಾನ ಬಂದವರೆಲ್ಲ ಆಡ್ಕೋತಾರೆ ನಾಚಿಕೆ ಒಂಥರ ಥೋ ಇಲ್ಲಿ ತನಕ ತಂದ್ಕೋಬಾರ್ದು ಅಷ್ಟೆಲ್ಲ ಕೇಳಿದ್ರಲ್ಲ ಅವರು ಇಲ್ಲ ನಾನು ಒಂದು ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಡ್ಬೋದಾಗಿತ್ತು ಯಾಕೆ ಹೀಗೆ ಮಾಡಿದ್ರು ತಾಳಿ ಕಟ್ಟೋ ಸಂದರ್ಭದಲ್ಲಿ ನಮ್ಮ ಹುಡುಗ ತಾಳಿ ಎತ್ಕೊಂಡ ಹಿಂಗ ಕಟ್ಟಬೇಕಾದ್ರೆ ಕಟ್ಟೋ ಎಲ್ರಿಗೂ ತೋರಿಸಿ ಕಟ್ಟೋ ಸಂದರ್ಭದಲ್ಲಿ ಕೆಳಗೆ ಬಿದ್ದೋಗ್ಬಿಟ್ಲು ಅವಳು ಅದಕ್ಕೆ ಕೆಳಗೆ ಬಿದ್ದೋಗಿದ್ದೇ ಒಂದು ಒಳ್ಳೆಯದೇ ಯಾಕೆಂದರೆ ಇಂಥ ಒಳ್ಳೆ ಹುಡುಗ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಯಾರನ್ನಾದರೂ ಕೇಳ್ಕೊಂಬನ್ನಿ ಅವ್ರ ಊರಿಗೆ ಹೋಗಿ ಸರ್ವೆ ಮಾಡಿ ತುಂಬ ಒಳ್ಳೆ ಹುಡುಗ ಅಂಥ ಹುಡುಗ ಸಿಗಲ್ಲ ಆ ಹುಡುಗನಿಗೆ ಇವಳು ಬೇಡ ಅಂದ್ಬಿಟ್ಟು ಆ ದೇವರೇ ತಪ್ಪಿಸಿದ್ದಾನೆ ಅನಿಸುತ್ತೆ ದಯವಿಟ್ಟು ಈ ಹುಡುಗನಿಗೆ ಆದ ಅನ್ಯಾಯ ಯಾವ ಹುಡುಗರಿಗೂ ಆಗಬಾರ್ದು ಅವ್ರಿಗೆ ಒಳ್ಳೇದಾಗಬೇಕು ಈ ಹುಡುಗಿಗೆ ನಮ್ಮ ಹುಡುಗನಿಗೆ ನ್ಯಾಯ ಸಿಗಬೇಕು ಅನ್ ಮತ್ತೆ ಇವಳಿಂದ ಏನೇ ಅನಾಥರೆ ಆದ್ರೂ ಕೂಡ ನಮ್ಮ ಹುಡುಗ ಕಾರಣ ಅಲ್ಲ ದಯವಿಟ್ಟು ನಮ್ಗೆ ಬಂದೋಬಸ್ತ್ ಮಾಡಿಕೊಡ್ಬೇಕು ನಮ್ಮ ಹುಡುಗನಿಗೆ ಮತ್ತು ನ್ಯಾಯ ಕೊಡಿಸ್ಕೊಡ್ಬೇಕು ಅಂದ್ಬಿಟ್ಟು ನಾವೆಲ್ಲ ಮೊರೆ ಹೋಗ್ತಾ ಇದ್ದೀವಿ ಸರ್ ಈಗ ನಮ್ಮ ಹುಡುಗನಿಗೆ ಆದಂಗೆ ಇನ್ನು ಬೇರೆ ಹುಡುಗರಿಗೆ ಆಗಬಾರ್ದು ಅದು ಮಾನಕ್ಷದ ಮುಖದ ಮೇಲೆ ಓಡಬೇಕು ಅಂತ ಇದು ಮಾಡಿದ್ದೀನಿ ಸರ್ ನಾನು ಅವಳ ಮೇಲೆ ಅವಳ ಮೇಲೆ ನಿಮ್ಗೆ ಏನಾಗಬೇಕು ಹುಡುಗ ಹುಡುಗ ತಮ್ಮ ಸರ್ ನಾನು ಮೊದಲೇ ಆ ಹುಡುಗ ಬರ್ತಾ ಇದ್ದಾನೆ ಅಂತ ಲವ್ ಮಾಡ್ತಾರೆ ಹುಡುಗ ಅದಕ್ಕೆ ವೈಟ್ ಮಾಡ್ತಾ ಇದ್ದಾರೆ ಸರ್ ಓಕೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ನಾಗರಾಜ್ ಮೇಲ್ನೋಟಕ್ಕೆ 100% ಆ ಹುಡುಗಿದೆ ತಪ್ಪು ಇಡೀ ಪ್ರಕರಣದಲ್ಲಿ ಆ ಥರ ಯಾರನ್ನಾರು ಲವ್ ಮಾಡಿದ್ದೇ ಆಗಿದ್ದರೆ ಖಂಡಿತವಾಗಿ ಮೊದಲೇ ಹೇಳ್ಕೊಂಡು ಮಾಡ್ಕೋಬೋದಾಗಿತ್ತು ಪಾಪ ಹುಡುಗನ ಅಕ್ಕ ಮಾತಾಡಬೇಕಾದ್ರೆ ತುಂಬ ಹಂತದಲ್ಲಿ ನಾನು ಕೇಳಿದ್ದೀನಿ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ಲು ಆದರೂ ಈ ಹುಡುಗಿ ಯಾಕೆ ಹೀಗೆ ಮಾಡಿದ್ಲು ಏನಾಯಿತು ಅಂತ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಗಾಡಿ ಹತ್ತಿರ
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆಪಿ ನಾಗರಾಜ್ ಅವರಿಂದ ಪಡ್ಕೋತೀನಿ. ನಾಗರಾಜ್, ಇಡೀ ಪ್ರಕರಣದಲ್ಲಿ ಕಂಪ್ಲೀಟ್ ತಪ್ಪಿತಸ್ಥೆ ಆ ಯುವತಿ. ಹುಡುಗನ ಅಕ್ಕ ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ತುಂಬ ಸರ್ತಿ ಕೇಳಿದೆ ಯಾರನ್ನಾರು ಇಷ್ಟಪಟ್ಟಿದ್ರೆ ಬಿಟ್ಬಿಡಮ್ಮ ಬಿಟ್ಬಿಡಮ್ಮ ಅಂತ. ಬಟ್ ಆ ಹುಡುಗಿ ಇವತ್ತಿನ ತನಕ ಏನು ಮಾತಾಡದೆ ತಾಳಿ ಕಟ್ಟೋ ಟೈಮಲ್ಲಿ ಹೀಗೆ ಮಾಡ್ತಾಳೆ ಅಂತಂದರೆ ಇದರ ನಿಜವಾದ ಅರ್ಥ ಏನು ಮತ್ತು ಇದರ ಕಾರಣ ಏನು ಅಂತ. ಖಂಡಿತವಾಗ್ಲೂ ಕೂಡ ಅರವಿಂದ್, ತಾವು ಹೇಳಿದಂತೆ ಇಡೀ ಪ್ರಕರಣದಲ್ಲಿ ಯುವತಿಯ ತಪ್ಪು ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಹಂತ ಹಂತವಾಗೂ ಕೂಡ ಹುಡುಗನ ಮನೆಯವರು ಆ ಯುವತಿಯನ್ನು ಕೇಳಿದ್ದಾರೆ, ನಿನಗೆ ಇಷ್ಟ ಇದೆಯೋ ಏನು ಅನ್ನುವಂಥದ್ದನ್ನು ಪರ್ಟಿಕ್ಯುಲರ್ಲಿ ಅವರ ಅಕ್ಕನೂ ಕೂಡ ಕೇಳಿದ್ದಾರೆ. ಆಗ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ನನಗೆ ಯಾವ ತೊಂದರೆಯೂ ಇಲ್ಲ, ನಾನು ನಿಮ್ಮ ಹುಡುಗನ ಪ್ರೀತಿ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ಮ ಹುಡುಗನ ಮದುವೆ ಆಗ್ತಾನೆ ಅನ್ನುವಂತಹ ರೀತಿಯಲ್ಲಿ ಹೇಳಿದಂತಹ ಯುವತಿ ಕೊನೆ ಕ್ಷಣದಲ್ಲಿ ಈ ರೀತಿಯಾಗಿ ಮಾಡಿರುವಂಥದ್ದು. ನೀವಾಗಲೇ ಹೇಳ್ತಾ ಇದ್ರಿ, ಆ ಯುವತಿಯ ಒಂದು ತಪ್ಪಿನಿಂದಾಗಿ ಇವತ್ತು ಅವರ ತಂದೆ ತಾಯಿಯೂ ಕೂಡ ಒಂದು ರೀತಿಯಂಥ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಹುಡುಗನ ಮನೆಯವರಿಗೂ ಕೂಡ ಅವಮಾನ ಇದೆ. ಈಗ ನನ್ನ ಜೊತೆಯಲ್ಲಿ ಸ್ವತಃ ಆ ಹುಡುಗನ ತಾಯಿ ಇದ್ದಾರೆ. ಅಮ್ಮ, ನಿಮಗೆ ಯಾವ ರೀತಿಯಾಗಿ ಇವರ ಸಂಬಂಧ ಬೆಳೆದಿದ್ದಂಥದ್ದು? ಇದು ಸರ್, ನಮ್ಮ ಅಭ್ಯರ್ಥಿ ಅವ್ರ ಮನೆಗೆ ಹೋಯ್ತಾ ಇದ್ರು, ಅವ್ರ ಮನೆಗೆ ಹೋಯ್ತಾ ಇರ್ಬೇಕಾದ್ರೆ ನಮ್ಮ ಹುಡುಗನ್ಗೆ ಒಂದು ಹುಡುಗಿಗೆ ಹುಡುಗನ್ ನೋಡಿ ಒಳ್ಳೆ ಸಂಬಂಧ ಇದ್ರೆ ನೋಡಿ ಅಂತ ಹೇಳ್ತಾ ಇದ್ರು ಹುಡುಗಿಯವ್ರ ತಾಯಿ. ಅದಕ್ಕೆ ನಮ್ಮ ಅಭ್ಯರ್ಥಿ ಬಂದು ನಮ್ಮ ಸೊಸೆನೇ ತಮ್ಮ ಐತೆ ಮಾಡಿ ಒಳ್ಳೆಯವನು, ಯಾವ ಹ್ಯಾಬಿಟು ಇಲ್ಲ, ಒಳ್ಳೆ ಹುಡುಗ, ಅವನಿಗೂ ಕೆಲಸನೂ ಐತೆ, ಕ್ರೈನ್ ಓಡಿಸ್ತಾನೆ, ಮಾಡಿ ಒಳ್ಳೆ ಹುಡುಗ ಅಂತ ಹೇಳಿದರು. ಅದಕ್ಕೆ ನಾವು ಬೇರೆ ಕಡೆ ಹುಡುಗಿ ನೋಡ್ತಾ ಇದ್ನೋ ನೋಡ್ತಾ ಇದ್ದಾಗ ಪುನಃ ಬಂದು ಅವರು ಹುಡುಗಿ ಮನೆಯವರು ನೋಡಬೇಡಿ, ಕ್ಯಾನ್ಸಲ್ ಮಾಡಿ, ನಾವೇ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀವಿ, ಹುಡುಗನ ಕರೆಸಿ ಅಂದರು. ಹುಡುಗನ ಕರೆಸ್ತೋ, ಹುಡುಗನ ಕರೆಸಿದ ಮೇಲೆ ಹುಡುಗನ ಐಟು ಎಲ್ಲ ನೋಡಿದ್ಲು, ಐಟು ಬಾಡಿ ಎಲ್ಲ ನೋಡ್ಕೊಂಡು ಆಯಿತು ನನ್ನ ಇಷ್ಟ ಆಯ್ತು ಮಾಡ್ಕೋತೀನಿ ಅಂತ ಹೇಳಿದ್ಲು. ಹೇಳಿದ್ಮೇಲೆ ನಾವು ನಾನು ಕೇಳಿದೆ, ಅಮ್ಮ ನಿನಗೆ ಇಷ್ಟ ಆಯ್ತಾ ಇಷ್ಟ ಇಲ್ಲೋ ಹೇಳ್ಬಿಡವ, ನಿನಗೆ ಬಲವಂತಕ್ಕೆ ಮದುವೆ ಏನು ಬೇಡ, ನೀನು ಓದಬೇಕು ಅನ್ನೋ ಹುಡುಗಿ ಮುಂದೆ ನಿನ್ನ ಜೀವನ ಹಾಳು ಮಾಡ್ಕೋಬೇಡ, ಚೆಂದಾಗಿ ನಿನ್ನ ಜೀವನದ ಮೇಲೆ ನಿನ್ನ ಕಾಲ ಮೇಲೆ ನಿಂತ್ಕೋ, ನಾವು ಆಮೇಲೆ ಮದುವೆ ಮಾಡ್ಕೋತೀವಿ ಅಂತ ಕೇಳ್ದೋ. ಇಲ್ಲ ಅಮ್ಮ, ನಾನು ಇದೊಂದು ಸತಿ ಎಕ್ಸಾಮ್ ಬರಿತೀನಿ, ನಾನಿನ್ನು ಮದುವೆ ಆಯ್ತೀನಿ, ನನಗಿಷ್ಟ ಆಯ್ತೆ ಅಂತ ಹೇಳಿದ್ಲು. ಆವಾಗ ನಾವು ಇಷ್ಟ ಆಯ್ತೆ ಅಂದಮೇಲೆ ನಾವು ಎಂಗೇಜ್ಮೆಂಟು ನಿಶ್ಚಯ ಮಾಡ್ಕೊಂಡು ಮಾಡಿದ್ಮೇಲೆ ತಿರ್ಗಾ ಪುನಃ ನಮ್ಮ ಮಗ ಫೋನ್ ಇಲ್ಲ, ನಿಮ್ಮ ಹತ್ರ ಮಾತಾಡೋಕೆ ಫೋನ್ ಇಲ್ಲ, ನನಗೆ ಫೋನ್ ಕೊಡಿಸಿ ಅಂತ ಫೋನ್ ಕೊಡಿಸ್ದ. 20,000 ರೂಪಾಯಿ ಫೋನ್ ಕೊಡಿಸ್ದ. ಆಗ್ಲೂ ಅವನಿಗೆ ಕಾಲ್ ಬರಲಿಲ್ಲ. ನಿಮ್ಮ ಹುಡುಗನೇ ಆ ಹುಡುಗಿ ಫೋನ್ ಕೊಡಿಸ್ತು. 20,000 ರೂಪಾಯಿ ಫೋನ್ ಕೊಡಿಸಿ ಅದನ್ನ ತಿರ್ಗಾ ಅವಳು ಆ ಫೋನು ಅವ್ನು ಮಾಡಿದ್ರು ಏನೂ ನೋಡಲಿಲ್ಲ ಅದನ್ನ. ನನಗೆ ಹೇಳ್ತಾ ಇದ್ದ, ಏನಮ್ಮ ಈಗ ಫೋನು ಕೊಡಿಸಿದ್ರು ಅವಳು ಏನು ಮಾಡ್ತಾ ಇಲ್ಲ, ನಿಮಗೂ ಫೋನ್ ಮಾಡಿದ್ರೆ ನಿನಗೂ ಎತ್ತಲ್ಲ, ಸುಳ್ಳು ಹೇಳಬೇಡ, ನೀನು ಅವ್ಳ ಬಗ್ಗೆ ಮುಚ್ಕೋಬೇಡ ಹೇಳು ಅಂತ ಅಂದಕ್ಕೆ ಇಲ್ಲ ಕಣಪ್ಪ, ಅವಳು ನಾನು ಅಂದಕ್ಕೆ ಚೆನ್ನಾಗಿ ಮಾತಾಡ್ತಾಳೆ ಅಂತ ನಾನು ಸುಳ್ಳು ಹೇಳ್ದಿ. ಸುಳ್ಳು ಹೇಳಿದಾಗ ತಿರ್ಗಾ ನಿಮ್ಮ ನೆನ್ನೆ ಮೊನ್ನೆ ಕಾಲ್ ಬತ್ತು, ಹುಡುಗನ ಕಡೆಯಿಂದ ಕಾಲ್ ಬತ್ತು, ಏನಕ್ಕೆ ಅವಳನ್ನ ಮದುವೆ ಆಯ್ತಾ ಇದ್ದೀರಾ, ನಾನು ಅನುಭವಿಸಿದ್ದೀನಿ ಅವಳು ಸರಿಯಿಲ್ಲ, ಅವ್ರ ಮನೆನೇ ಸರಿಯಿಲ್ಲ, ಅವ್ರವ್ವ ಕ್ಯಾರೆಕ್ಟ್ರ್ ಸರಿಯಿಲ್ಲ, ಹುಡುಗಿ ಕ್ಯಾರೆಕ್ಟ್ರ್ ಸರಿಯಿಲ್ಲ, ನೀವು ಒಳ್ಳೆಯವ್ರು ಅಂತ ಹೇಳ್ತಾ ಇದ್ದೀನಿ, ನೀವು ಮದುವೆ ಆಗಬೇಡಿ, ನೀವು ಮದುವೆ ಆದ್ರೂ ನೀವು ಸುಖವಾಗಿ ಇರೋಕ್ಕಾಗಲ್ಲ ಅಂತ ಕಾಲ್ ಬತ್ತು. ಅದನ್ನ ನಾವು ಹುಡುಗಿ ಮನೆಗೆ ತಿಳಿಸ್ತೋ, ನೋಡಿ ಇಂಥರ ಕಾಲ್ ಬತ್ತದೆ ಏನು ಮಾಡಬೇಕು ಅಂತ ತಿಳಿಸ್ತೋ. ತಿಳಿಸಿದಾಗ ಆಗ ಅವರಂದರು ಫ್ರೆಶ್ಟು ಮದುವೆ ಮಾಡುವಾಗ ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆಗಿ ಛತ್ರಕ್ಕೆ ಹೋಗ್ಬೇಕಾದಾಗ ಒಂದು ಹುಡುಗಿನ ಕರ್ಕೊಬಂದ ಹುಡುಗ, ಅದಕ್ಕೆ ಅವಳು ತಲೆಯಲ್ಲಿ ಇಟ್ಕೊಂಡವಳೆ, ಅದೇ ಗುಂಗಲ್ಲಿ ನಿಮ್ಮನ್ನು ನೋಡ್ತಾಳೆ, ನೀವು ಅದಕ್ಕೆಲ್ಲ ಚಿಂತೆ ಮಾಡಬೇಡಿ, ನಾವು ಮದುವೆ ಮಾಡಿಕೊಡ್ತೀವಿ ಮಾಡ್ಕೊಳ್ಳಿ ಅಂತ ಅಂದರು. ಆವಾಗ ನಾವು ಎಂಗೇಜ್ಮೆಂಟ್ ಎಲ್ಲ ಮಾಡಿ ನಮ್ಮ ಮಗ ಯಾಕೆ ಬರ್ನಿಲ್ಲ, 3 ತಿಂಗಳಾಯ್ತು ಏನಕ್ಕೆ ಬರ್ನಿಲ್ಲ ನೀವು ಅಂತ ಕೇಳಿ. ಎಂಗೇಜ್ಮೆಂಟ್ ಆಗಿ ಎಷ್ಟು ದಿನ ಆಯ್ತು? 3 ತಿಂಗಳಾಯ್ತು ಸರ್. 3 ತಿಂಗಳು. ಮುರಿದಿದ್ರು ನಿನ್ನೆ ಸಂಜೆ ಏನಾದರೂ ಕ್ಲೂ ಸಿಕ್ಕಿತ್ತ ನಿಮಗೆ? ಏನು ಇಲ್ಲ, ಅದೇ ಇದು ಸಿಕ್ಕಿತ್ತಲ್ಲ, ಸಿಕ್ಕಿದಾಗ ಹುಡುಗಿ ಮನೆಗೆ ಮಗಳು ಬಂದ್ಲು, ಬಂದು ಏನವ ನಿನಗೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡು, ನಮಗೆ ಬೇಡ ಬಲವಂತ ಮದುವೆ ನಾವು ಆಗಲ್ಲ ಹೇಳು ಅನ್ನೋದಕ್ಕೆ, ಇಲ್ಲ ಅಕ್ಕ ನಾನು ಹಿಂಗಾಗಿದ್ರೆ ನಾನು ಇಷ್ಟೆಲ್ಲ ರೆಡಿ ಆಯ್ತಿದ್ನ, ನನ್ನ ಛತ್ರಕ್ಕೆಲ್ಲ ಹೋಯ್ತಿದ್ನ, ನನಗೆ ಇಷ್ಟನೇ ನಿಮ್ಮ ತಮ್ಮ ನನಗೆ ಇಷ್ಟನೇ ಅಂತ ಹೇಳಿದ್ಲು. ನಿಮ್ಮ ಮಗಳು ಕೇಳಿದ್ರು? ಕೇಳಿದ್ರು, ಹೋಗಿ ನಿನ್ಗೆ ಹಂಗವ ನನ್ನ ಮಗ ಹೇಳ್ದು ಹೋಗಿ ಕೇಳ್ಕವ, ಅವು ಏಕೋ ನನಗೆ ಕಾಲ್ ಬರ್ತದೆ, ಆ ಹುಡುಗ ನನಗೆ ಫೋನ್ ಮಾಡ್ತದೆ, ನನಗೆ ಅವಳು ಇಷ್ಟ ಇಲ್ಲ, ನನಗೆ ಡೀಟೇಲ್ ಗೊತ್ತಾಗಬೇಕು ಅಂತ ಹೇಳಿದಾಗ ನಿಮಗೆ ಡೌಟಾ, ನನ್ನ ಮೇಲೆ ನೆಮ್ಮಕ ಇಲ್ವಾ ಅಂತ ಅಂದ್ಲು. ಆಗ ನನ್ನ ಮೇಲೆ ನಿಮ್ಮ ಮೇಲೆ ನೆಮ್ಮಕೆ ಇದೆ ಸಿಂಚೋರೆ, ನಿಮ್ಮ ಮೇಲೆ ನನಗೆ ಬೇಜಾರಿಲ್ಲ, ನನಗೆ ನೆಮ್ಮಕೆ ಐತೆ, ಈ ಕಾಲ್ ಬತ್ತದಲ್ಲ ಅದನ್ನ ನನಗೆ ಒಂದು ಸ್ವಲ್ಪ ತೋರಿಸಿ. ಅಲ್ಲಿಗೆ ಬೆಳಿಗ್ಗೆ ತನಕ ಹುಡುಗಿ ನಿಮ್ಮ ಹುಡುಗನ ಪರನ ಇತ್ತು? ಹಾಂ, ಇದ್ರು ಸರ್, ಇದ್ರು ಇದ್ದು ಆಗ ಚೆನ್ನಾಗೆ ಮಾತಾಡ್ಕೊಂಡು ರಿಪಕ್ಷನ್ ಎಲ್ಲ ನಿಂತ್ಕೊಂಡು ಚೆನ್ನಾಗೆಲ್ಲ ಫೋಟೋ ಹೊಡಿಸಿ ಎಲ್ಲ ಮಾಡಿ ಬೆಳಗ್ಗೆ ಎಲ್ಲ ದೇವ್ರ ತಂದು ಎಲ್ಲ ಮಾಡಿ ತಾಲಿ ಕಟ್ಟಷ್ಟೊಳಗೆ ಬಿದ್ದದ್ಲು. ತಲೆ ತಿರ್ಗ್ದಂಗೆ ಬಿದ್ದೇ ಹೋದ್ಲು. ಆಗ ಎತ್ತಿ ಪುನಃ ಕುರೆ ಹತ್ರ ಎತ್ತಿ ಕುಣಿಸಿದ್ರು. ಕುಣಿಸಿದಾಗ ಅವ್ರೆಲ್ಲ ಅವ್ರ ಅಣ್ಣ ಅವರೆಲ್ಲ ಹೊಡೆದ್ರು, ಇಂಥ ಲೋಪರ್ ಮುಂಡೆ ಇರಬೇಡ, ನಮ್ಮ ಕಣ್ಣು ಮುಂದ್ಗಡೆ ಇರಬೇಡ, ನೀನು ಸತ್ತೋಗು, ನೀನು ಇಷ್ಟು ಒಳ್ಳೆ ಹುಡುಗನಿಗೆ ಮೋಸ ಮಾಡ್ತಾ ಇದೆ, ನೀನು ಎಷ್ಟು ಜನ ಹುಡುಗರ್ಗೆ ಮೋಸ ಮಾಡ್ತಾ ಇದೆ, ನೀನು ಈ ಥರ ಆ ಹುಡುಗನ ಮೋಸ ಮಾಡಬೇಡ,
ಈ ತರ ಇನ್ಯಾವ ಹುಡುಗನ ಜೊತೆ ನೀ ಸಂಸಾರ ಇಟ್ಕೊಂಡಿದ್ದೀಯಾ ಅಂತ ಬೋದ್ರು. ಬೋದಾಗ ಅವಳು ಏನು ಮಾತಾಡ್ನಿಲ್ಲ. ಮಾತಾಡದೆ ಅವಾಗ ಒಂಟೆ ಪೊಲೀಸ್ನವ್ರೆಲ್ಲ ಬಂದ್ರು ಒಂಟೋದ್ರು ಸರ್. ಈಗ ನೀವೇನು ಕೇಳ್ತಾ ಇದ್ದೀರಾ ಅಂದ್ರೆ ನೀವು ಖರ್ಚು ಮಾಡಿ ನಮ್ಗೆ ಅನ್ಯಾಯ ಆಗದೆ, ನಮ್ಮ ಮಗನಿಗೆ ಅನ್ಯಾಯ ಆಗದೆ 5 ಲಕ್ಷ ಖರ್ಚು ಮಾಡಿದೀವಿ ಅದನ್ನ ನಮ್ಗೆ ಕೊಡಿಸ್ಬೇಕು ಅಂತ ಕೇಳ್ಕತ್ತೀವಿ ಸರ್. ಅಪ್ಪ ಅಮ್ಮ ಮಾತಾಡ್ಲೇ ಅಲ್ಲಿ ಹೇಳಿದ್ರು ನಾವೇನ್ ಬೇಕು ಕೊಡ್ತೀವಿ ಅಂತ ಹೇಳವ್ರೆ. ಉಂಗ್ರ ಕೊಟ್ಟಿದ್ರು, ಉಂಗ್ರನು ಎಸ್ತುಬಿಟ್ಟ ಛತ್ರದಲ್ಲೇ ಎಸ್ತುಬಿಟ್ಟ ನಮ್ಮ ಮಗ. ಬಟ್ಟೆ ಸೂಟ್ ಕೊಟ್ಟವ್ರೆ, ಒಂದ್ ಜೊತೆ ಬಟ್ಟೆ ಕೊಟ್ಟವ್ರೆ, ಅದೆಲ್ಲ ಅದೇ ಸರ್. ನಮ್ ಅವ್ರದ್ದು ಏನದ ತಕಲಿ, ನಮ್ದು ಏನದ ನಮಗ್ ಕೊಟ್ಬಿಡಿ. ನನ್ ಮಗನ್ಗ್ ಅನ್ಯಾಯ ಆದಂಗ ಇನ್ನೊಬ್ಬ ಮಕ್ಳಿಗೂ ಅನ್ಯಾಯ ಆಗ್ಬಾರ್ದು. ಈ ಲೋಪರ್ ಮುಂದೆ ನಮ್ಗ್ ಅನ್ಯಾಯ ಮಾಡ್ದಲ್ಲ ಆ ತರ, ನನ್ ಮಗನ್ಗ್ ಅನ್ಯಾಯ ಮಾಡ್ದಲ್ಲ ಆ ತರ ಇನ್ನೊಬ್ಬ ಹುಡುಗನ್ಗ ಅನ್ಯಾಯ ಆಗ್ಬಾರ್ದು. ಚಂದಾಗಾಯ್ತು ಸರ್, ಎಲ್ಲ ಕುಸ್ ಕುಸಿಯಾಗಿ ನೆಗೆದು ಎಲ್ಲ ಆಗಿ ಅನುಮಾನ ಬರ್ದೈತೆ ನಡ್ಕಂದ್ಲು. ಅನುಮಾನ ಬರ್ದೈತೆ ನಡ್ಕಂದ್ ನಾವು ಖುಷಿಯಾಗೆ ಮಾಡ್ದೋ. ತಿರ್ಗ ತಾಲಿ ಕಟ್ಟಾಗ ಕೈ ಗಂದಿದ್ದ ನಮ್ಮ ಮಗ ಆಗ್ಲೇ ಬಿದ್ದೋದ್ಲು ಅಷ್ಟೇ ಸರ್. ಅಪ್ಪ ಅಮ್ಮನಿಗೆ ವಿಚಾರ ಗೊತ್ತಿತ್ತು ನಮ್ಮ ಅಕ್ಕ ಕೇಳ್ದ ಅದಕ್ಕೆ ನಿನ್ಗೆ ಹೇಳ್ದಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಅವ್ರ ಅಮ್ಮನ್ಗೆ ದಬಾಯಿಸ್ಲಂತೆ. ನಾನು ಹೇಳ್ದಲ್ಲ ನಿನ್ಗೆ ನನ್ಗೆ ಇಷ್ಟ ಇಲ್ಲ, ನನ್ ಮದುವೆ ಮಾಡಬೇಡ, ಹೇಳ್ಬಿಡು ಆ ಹುಡುಗನ ಕಡೆಯವ್ರಿಗೆ ಅಂತ ಅಂದಾಗ ಅವ್ರ ಅಮ್ಮ ನಮ್ಗೆ ಹೇಳಲಿಲ್ಲ ಸರ್. ಅವರು ಫ್ರೆಸ್ಟ್ ಒಂದು ಇದು ಮಾಡಿದ್ರಲ್ಲ ಮದುವೆ ಆಗಿತ್ತಲ್ಲ ಹೆಂಗೆ ಇದ್ರ ಜೊತೆ ಚಪ್ಪರ ದಿನ ಅದಕ್ಕೆ ಅವರು ಇದ್ದೇ ಮಾಡ್ತಾವ್ರೆ ಅಂತ ಕೇಳಿದ್ರು ಸರ್. ಅರವಿಂದ್, ಇದು ಒಟ್ಟಾರೆ ಆದಂತಹ ಮಾಹಿತಿ ಅಂದರೆ ನೀವಾಗಲೇ ಹೇಳ್ತಾ ಇದ್ರಿ ಈ ಪ್ರಕರಣದಲ್ಲಿ ಆ ಯುವತಿಯ ತಪ್ಪಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಅಂಥ ಹಂತದಲ್ಲೂ ಕೂಡ ಹುಡುಗನ ಕಡೆಯವರು ಅಂದರೆ ಹುಡುಗನ ಅಕ್ಕ ಅಥವಾ ಹುಡುಗನ ತಾಯಿ ಇಬ್ಬರು ಕೂಡ ಕೇಳ್ತಾ ಇದ್ದಾರೆ. ಯಾಕಂದರೆ ಆಕೆ ಸಾಮಾನ್ಯವಾಗಿ ಎಂಗೇಜ್ಮೆಂಟ್ ಆದಂಥ ಸಂದರ್ಭದಲ್ಲಿ ತದನಂತರ ಹುಡುಗ ಹುಡುಗಿ ಫೋನಲ್ಲಿ ಮಾತನಾಡುವಂಥದ್ದು ಇದ್ದೇ ಇರುತ್ತೆ. ಆದರೆ ಈ ಪ್ರಕರಣದಲ್ಲಿ ಆ ರೀತಿಯಾಗಿ ಆಗಿಲ್ಲ. ಹುಡುಗನೇ ಆ ಹುಡುಗಿಗೆ ಫೋನನ್ನು ಕೂಡ ಕೊಡಿಸಿದ್ದಾನೆ, ಆದರೂ ಕೂಡ ಫೋನ್ ಬಂದಿಲ್ಲ. ಆಗಲೇ ಅನುಮಾನಗಳು ಶುರುವಾಗಿದ್ದಾವೆ. ಅಂತಿಮವಾಗಿ ನಿನ್ನೆ ಎಲ್ಲದೂ ಚೆನ್ನಾಗಿ ನಡೆದಿದೆ, ಆದರೆ ಇವತ್ತು ಬೆಳಗ್ಗೆ ಮದುವೆ ಮುರಿದೋಗಿದೆ. ಓಕೆ ಕೆಪಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ಹೆಣ್ಣು ಮಕ್ಕಳಿಗೆ ಜೀವನದ ಸೀರಿಯಸ್ನೆಸ್ ಅಂತಲೇ ಗೊತ್ತಿಲ್ಲ. ಇಷ್ಟೆಲ್ಲ ಆಯ್ತಲ್ಲ, ಈಗ ಆಕೆಗೆ ಇರೋದು ಒಂದೇ ದಾರಿ, ಯಾರೋ ಆಕೆಯ ಪ್ರಿಯಕರ ಇದನ್ನೆಲ್ಲ ಅವನನ್ನು ಮದುವೆ ಆಗಬೇಕು. ಅದರ್ವೈಸ್ ಬೇರೆ ಯಾರೂ ಮದುವೆ ಮಾಡ್ಕೊಳ್ಳಲ್ಲ. ವಿಚಾರ ಗೊತ್ತಿಲ್ಲದೇ ಇದ್ರೂ ಗೊತ್ತು ಮಾಡ್ತಾರೆ ಈ ಹುಡುಗಿ ಎಂಥವಳು ಅಂತ. ತನ್ನ ಭವಿಷ್ಯಕ್ಕೆ ತಾನೇ ಕಲ್ಬಂಡೆ ಹೇಳ್ಕೊಂಡಿರೋದು.